ಇತ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚಂಡಮಾರುತದ ಅಬ್ಬರಕ್ಕೆ ಭೂಕುಸಿತ ಉಂಟಾಗಿದೆ. ಒಂದೊಂದೆಡೆ ಒಂದೊಂದು ಅವಾಂತರಗಳು ಎದುರಿಗೆ ಬರ್ತಾ ಇವೆ. ಮಂಗಳೂರು ವಿಮಾನ ನಿಲ್ದಾಣದ ಕೆಳಭಾಗದಲ್ಲಿ ಭೂಕುಸಿತ ಉಂಟಾಗಿರುವಂಥದ್ದು. ಬಜ್ಪೆ ಸಮೀಪ ಆದ್ಯಪಾಡಿಯಲ್ಲಿ ಭಾರಿ ಮಳೆ ಆಗ್ತಾ ಇತ್ತು. ಈ ಭಾರಿ ಮಳೆಯಿಂದಾಗಿ ಭೂಕುಸಿತ ಉಂಟಾಗಿದೆ. ವಿಮಾನ ನಿಲ್ದಾಣದ ವಿರುದ್ಧ ಸ್ಥಳೀಯರು ಆಕ್ರೋಶ ಕೂಡ ಹೊರಹಾಕ್ತಾ ಇದ್ದಾರೆ. ವಿಮಾನ ನಿಲ್ದಾಣ ಭಾಗದಿಂದ ಮಣ್ಣು ಹಾಗೂ ನೀರು ಅಪಾರ ಪ್ರಮಾಣದಲ್ಲಿ ಹರಿದು ಬಂತು. ನೀರು ಹರಿದು ಬಂದಿರುವ ಕಾರಣ ಆ ಸಂಪರ್ಕ ರಸ್ತೆ ಕೂಡ ಹಾನಿಯಾಗಿದೆ. ರಸ್ತೆ ಮೇಲೆ ಭಾರಿ ಪ್ರಮಾಣದ ಮಣ್ಣು ಹರಿದು ಬಂದು ಬಿದ್ದಿದೆ. ಹೀಗಾಗಿ ಇಲ್ಲಿ ಸಂಚಾರ ಮಾಡೋದಕ್ಕೂ ಕೂಡ ಅನೇಕ ತೊಂದರೆಗಳು ಎದುರಾಗ್ತಾ ಇದೆ. ಆದರೆ ಸ್ಥಳಕ್ಕೆ ಬಂದಂತಹ ತಹಶೀಲ್ದಾರ್ಗೆ ಸ್ಥಳೀಯರು ಕ್ಲಾಸ್ ಕೂಡ ತೆಗೆದುಕೊಂಡ್ರು. ಏನ್ರಿ ಕೆಲಸ ಮಾಡಿದಿರ ನೀವು, ಏನು ಕಾಮಗಾರಿ ಮಾಡಿದ್ದೀರಾ? ಸರಿಯಾದಂತಹ ಕಾಮಗಾರಿ ಮಾಡಿದ್ದಿದ್ರೆ ಮಣ್ಣು ಈ ರೀತಿಯಾಗಿ ಕೊಚ್ಕೊಂಡು ಹೋಗೋ ರೀತಿಯಲ್ಲಿ ನೀವು ಅದನ್ನು ಹಾಗೆ ಬೇಕಾಬಿಟ್ಟು ಬಿಡದೇ ಇದ್ದಿದ್ದರೆ, ಇಷ್ಟೊಂದು ಪ್ರಮಾಣದಲ್ಲಿ ನೀರು ರಸ್ತೆಗೆ ಹರಿದುಕೊಂಡು ಬರ್ತಾ ಇರಲಿಲ್ಲ, ಅದ್ರ ಜೊತೆಗೆ ಇಷ್ಟೊಂದು ಪ್ರಮಾಣದಲ್ಲಿ ಮಣ್ಣು ಅದು ಕೂಡ ಕೊಚ್ಕೊಂಡು ಬರ್ತಾ ಇರಲಿಲ್ಲ ಅಂತ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಯಾಕಂದರೆ ಇಷ್ಟೊಂದು ಪ್ರಮಾಣದಲ್ಲಿ ಭಾರಿ ಪ್ರಮಾಣದಲ್ಲಿ ಮಣ್ಣು ಕೊಚ್ಕೊಂಡು ಬಂದಿರೋದ್ರಿಂದಾಗಿ ಪ್ರಯಾಣ ಮಾಡೋದಕ್ಕೆ ಪ್ರಯಾಣಿಕರಿಗೆ ಅನೇಕ ತೊಂದರೆಗಳಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಎಲ್ಲರೂ ಕೂಡ ತಮ್ಮ ಬೈಕು ಕಾರು ಎಲ್ಲವನ್ನು ಕೂಡ ನಿಲ್ಲಿಸ್ಕೊಂಡು ನಿಂತಿದ್ದಾರೆ. ರಸ್ತೆಯಲ್ಲಿ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದೆಡೆ ಕೆಲವು ಕಂಬಗಳು ಕೂಡ ಕುಸಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಭಾರಿ ಅನಾಹುತಗಳೇ ಸಂಭವಿಸಿ ಹೋಗ್ತಾ ಇತ್ತು. ಇದೇ ಕಾರಣಕ್ಕಾಗಿ ಸ್ಥಳೀಯರು ಈಗ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇನ್ನೂ ಕೆಲವು ಮನೆಗಳಿಗೆ, ಕೆಲವು ಪ್ರದೇಶಗಳಿಗೂ ಕೂಡ ಈ ಮಣ್ಣು ಕೊಚ್ಕೊಂಡು ಹೋಗಿದೆ. ಇನ್ನು ಸಹಜವಾಗಿ ಯಾವುದೇ ಒಂದು ಕಾಮಗಾರಿ ಆಗಬೇಕಾದರೆ ಆ ಸಂದರ್ಭದಲ್ಲಿ ಆ ಮಣ್ಣು ಅಥವಾ ಮತ್ತೊಂದು ಮಗದೊಂದು ಅದರಿಂದ ಬೇರೆ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಕಾಮಗಾರಿಗಳಾಗತ್ತೆ. ಇದೇ ಕಾರಣಕ್ಕಾಗಿ ತಹಶೀಲ್ದಾರ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸ್ಥಳೀಯರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಸ್ಥಳೀಯರನ್ನ ಮಾತನಾಡಿಸಿದ್ದಾರೆ. ಸ್ಥಳೀಯರು ಏನು ಹೇಳ್ತಾರೆ ಕೇಳಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಫೆಂಗಲ್ ಅಬ್ಬರ ಜೋರಾಗಿದೆ. ಚಂಡಮಾರುತದ ಪ್ರಭಾವದಿಂದ ಅನೇಕ ಕಡೆಗಳಲ್ಲಿ ಭೂಕುಸಿತದಂತಹ ಸಮಸ್ಯೆ ಉಂಟಾಗ್ತಾ ಇದೆ. ಪ್ರಮುಖವಾಗಿ ನಾವೀಗ ಬಜಪೆಯ ಅಡ್ಯಪಾಡಿ ಅನ್ನುವಂಥ ಪ್ರದೇಶದಲ್ಲಿದ್ದೇವೆ. ಇದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕೆಳಭಾಗದಲ್ಲಿರುವಂತಹ ಒಂದು ಪ್ರದೇಶ. ಈ ಪ್ರದೇಶದಲ್ಲಿ ಭೂಕುಸಿತ ಆಗಿದೆ. ಮೇಲ್ಭಾಗದಿಂದ ಮಣ್ಣು ಕುಸಿದಂತಹ ಪರಿಣಾಮದಿಂದಾಗಿ ಕೆಳಗಡೆ ಇರುವಂತಹ ಮನೆಗಳಿಗೂ ಕೂಡ ಕೆಸರು ನುಗ್ಗಿರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು, ವಿಮಾನ ನಿಲ್ದಾಣ ಏನಿದೆ ಅದರ ಕೆಳಭಾಗದಲ್ಲಿ ಇರುವಂತಹ ಒಂದು ಪ್ರದೇಶ ಇದು. ಇಲ್ಲಿ ನಿನ್ನೆಯಿಂದ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಭೂಕುಸಿತ ಅನ್ನುವಂಥದ್ದಾಗಿದೆ. ಭೂಕುಸಿತದ ಪರಿಣಾಮದಿಂದಾಗಿ ಭಾರಿ ಪ್ರಮಾಣದ ಮಣ್ಣು ಮಿಶ್ರಿತ ನೀರು ಸೇರಿದಂತೆ ಕೆಸರು ಹರಿದು ಬಂದು ಮನೆ ಅಂಗಳಕ್ಕೆಲ್ಲ ನುಗ್ಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಇಲ್ಲೊಂದು ಮನೆ ಕೂಡ ಇದೆ, ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಈ ಮನೆಗೂ ಕೂಡ ಇದರಿಂದ ಈಗ ಹಾನಿಯಾಗಿರುವಂಥದ್ದು ಕೆಸರು ಬಂದ ಪರಿಣಾಮದಿಂದಾಗಿ. ಸೊ ಏರ್ಪೋರ್ಟ್ ಮೇಲ್ಭಾಗದಿಂದ ಏಕಾಏಕಿ ನೀರು ಬಿಟ್ಟ ಪರಿಣಾಮದಿಂದ ಇಂಥ ಸಮಸ್ಯೆಯಲ್ಲಿ ಉದ್ಭವ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಮನೆಯವರಿದ್ದಾರೆ, ನಾನು ಅವ್ರ ಮಾತನಾಡಿಸ್ತಾ ಹೋಗ್ತೀನಿ. ಏನಾಯಿತು ಸಮಸ್ಯೆ? ಯಾವತ್ತು ಯಾವ ಸಮಸ್ಯೆ? ನಿನ್ನೆ ಸಂಜೆಯಿಂದ ಇಲ್ಲಿ ಏರ್ಪೋರ್ಟ್ ರನ್ನಿಂದ ಕೆಳಗಡೆ ತುಂಬ ನೀರು ಬಂತು. ನೀರು ಬಂದು ಎಲ್ಲ ಅಲ್ಲಿ ಗುಡ್ಡ ಮಣ್ಣು ನಮ್ಮ ಅಂಗಳದಲ್ಲಿದ್ದು ಅಂಗಳಲ್ಲೆಲ್ಲ ಮಣ್ಣು ತುಂಬಿ ಹೋಗಿದೆ. ಮತ್ತು ಮನೆಯಲ್ಲಿ ಇಲ್ಲಿ ಅಂಗಳದಲ್ಲಿದ್ದ ಎಲ್ಲ ವಸ್ತುಗಳು ಎಲ್ಲ ಪಾತ್ರೆಗಳು ಎಲ್ಲ ನೀರಲ್ಲಿ ಕೊಚ್ಚೋಯಿತು. ಮತ್ತು ಅಲ್ಲಿ ನಾವು ಪೈಪ್ಲೈನ್ ಮಾಡಿದ್ದು ಅದು ಕೂಡ ಪೈಪ್ಲೈನ್ ಕಟ್ಟಾಗಿತ್ತು. ಮತ್ತು ಏರ್ಪೋರ್ಟ್ನಲ್ಲಿ ಇದು ಒಂದು ಸಲ ಅಲ್ಲ, ಮೊದಲು ಕೂಡ ಬರ್ತಲೇ ಇತ್ತು. ಅದು ಅವರು ಹೇಳಿದರೂ ಕೂಡ ಅದಕ್ಕೆ ಏನು ಅವರು ಕೇರ್ ಮಾಡೋದಿಲ್ಲ. ಅಲ್ಲಿ ಇನ್ನೂ ಅಧಿಕಾರಿಗಳು ಇನ್ನೂ ಕೂಡ ಬಂದು ಯಾರು ಎಂತ ಆಯಿತು ಏನು ಮಾಡು ಏನಾಯಿತು ಅಂತ ಕೇಳುವವರು ಕೂಡ ಇಲ್ಲ. ಅದರಿಂದ ನಮಗೆ ಏರ್ಪೋರ್ಟ್ನಿಂದ ತುಂಬ ಸಮಸ್ಯೆ ವರ್ಷಪ್ರೀತಿಲಿ ಆಗ್ತಾ ಉಂಟು. ಅದಕ್ಕೆ ಏನಾದರೂ ಅವರೇ ಅದಕ್ಕೆ ಪರಿಹಾರ ಮಾಡಿ ಇದನ್ನೆಲ್ಲ ಸರಿ ಮಾಡಿ ಕೊಡಬೇಕಂತ ಅವರಲ್ಲಿ ನಾವು ಕೇಳುವುದು. ಅಂದರೆ ಏರ್ಪೋರ್ಟ್ನಿಂದ ನೀರು ಕೆಳಗಡೆ ಬಂದ ಪರಿಣಾಮದಿಂದ ಅದರಿಂದಲೇ ಆಗುದು. ಏರ್ಪೋರ್ಟಿನಿಂದ ನೀರು ಬರುದು, ಮತ್ತು ಒಂದೇ ಕಡೆಯಲ್ಲಿ ಎಲ್ಲ ಮಳೆ ಬಂದರೆ ಎಲ್ಲ ಕಡೆಯಲ್ಲಿ ಸುರಿದು ಬರ್ತದಲ್ಲ. ಇದು ಒಂದೇ ಕಡೆಯಿಂದ ನೀರು ಬರುದು, ಒಂದೇ ಕಡೆಯಲ್ಲಿ ವರ್ಷಕ್ಕೆ ಒಂದು ಕಡೆಯಲ್ಲಿ ಬಿಡ್ತಾರೆ ಅವರು. ಇಲ್ಲಿ ಹೋದರ ಸಹ ಕೂಡ ಬಿಟ್ಟಿದ್ದಾರೆ. ಮತ್ತು ಅಲ್ಲಿ ಮೊದಲು ಅಲ್ಲಿ ಉಣಿಲೆ ಆ ಕಡೆಯಲ್ಲಿ ಎಲ್ಲ ಹಾಗೆ ತುಂಬ ಎಲ್ಲ ಮಾರ್ಗ ಕೂಡ ಕಡಿತವಾಗಿ ಹೋಗಿತ್ತು. ಅದನ್ನೇನು ಅದಕ್ಕೆ ವ್ಯವಸ್ಥೆ ಏನು ಮಾಡೋದಿಲ್ಲ ಅವರು. ಅವರು ಏರ್ಪೋರ್ಟ್ ಅವರು ಮಾಡಿಕೊಡ್ಬೇಕಲ್ಲ ಅದಕ್ಕೆ ನೀರು ಹೋಗಲಿಕ್ಕೆ. ನೀರು ಅವ್ರು ಬೇಕಾದರೆ ಸಂಘಟಿಸಲ್ಲ, ಅದಕ್ಕೆ ಏನು ನಮ್ಮದಿಲ್ಲ. ಅದನ್ನು ಹೊರಗೆ ಹೋಗ್ಲಿಕ್ಕೆ ಅವರು ಏನಾದರೂ ಮಾಡಬೇಕಲ್ಲ, ಅವ್ರು ಮಾಡಲೇ ಇಲ್ಲ. ಇಲ್ಲಿ ತಡೆಗೋಡೆ ಮಾಡಿ ಅಂತ ಹೇಳಿದ್ದಾರೆ, ಅದು ತಡೆಗೋಡೆ ಮಾಡ್ತೇನೆ ಅಂತ ಹೇಳಿದವರು ಅದು ಇಷ್ಟರವರೆಗೆ ಮಾಡಿಕೊಡಲಿಲ್ಲ.
ಎಸ್ ಸರ್, ಇದು ಪ್ರತಿ ಮಳೆಗಾಲದಲ್ಲೂ ಕೂಡ ಅಂದರೆ ಮಳೆ ಜಾಸ್ತಿ ಆದ ಸಂದರ್ಭ ಈ ಭಾಗದ ಜನ ಅನುಭವಿಸುವಂಥ ಸಮಸ್ಯೆ. ಆ ಏರ್ಪೋರ್ಟ್ ಮೇಲ್ಭಾಗದಿಂದ ನೀರನ್ನು ಹರಿಬಿಟ್ಟರೆ ಇಲ್ಲಿ ಕೆಸರು ಮಿಶ್ರಿತ ನೀರು ಬರುತ್ತೆ, ಭೂಕುಸಿತದಂಥ ಸಮಸ್ಯೆಗಳು ಉಂಟಾಗುತ್ತೆ. ಹಾಗಾಗಿ ಶಾಶ್ವತವಾದ ಒಂದು ಪರಿಹಾರ ಅಂದರೆ ತಡೆಗೋಡೆಯನ್ನು ಮಾಡಬೇಕು ಅನ್ನುವಂಥದ್ದು ಸ್ಥಳೀಯರ ಆಗ್ರಹ ಆಗಿದೆ. ಕೇವಲ ಒಂದು ಮನೆಯ ಪರಿಸ್ಥಿತಿ ಅಲ್ಲ, ಇದು ಸುತ್ತಮುತ್ತಲಿನ ಅನೇಕ ಮನೆಗಳು ಇದೇ ಥರ ಈ ಮಳೆಯಿಂದಾಗಿ ಹಾನಿಗೆ ಒಳಗಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ ಟಿವಿ 5 ಮಂಗಳೂರು. ಟೈಟ್ ಉಂಟು ಮಾರೆ, ಅದು ಕೊಟ್ಟಿದ್ದೀನಿ ಹೇಳಿದ್ದೀನಿ.